ಇದು ನಿಜವಾಗ್ಲೂ ಆಶ್ಚರ್ಯ ಪಡುವಂತಹ ಸ್ಟೋರಿ. ಅಪ್ಪ ಮಾಡಿದ ಸಾಲವನ್ನ ಮಗ ತೀರಿಸಿದ ಕಥೆ ಇದು. ಹೌದು, ಬೆಳಗಾವಿ ಜಿಲ್ಲೆಯ ಯುವ ರೈತನೊಬ್ಬ ಅಪ್ಪ ಕೃಷಿಯಲ್ಲಿ ಕಳೆದುಕೊಂಡಿದ್ದನ್ನ ಮರಳಿ ಪಡೆದಿದ್ದಾನೆ. ಆತನ ಬುದ್ಧಿ, ಕೃಷಿಯ ಮೇಲಿನ ಪ್ರೀತಿ, ಶ್ರಮ, ಶ್ರದ್ಧೆ ಮೆಚ್ಚುವಂತದ್ದು. ಇಂದು ಕೃಷಿಯಲ್ಲಿ ಹೊಸ ತಳಿ, ಹೊಸ ಬೆಳೆ, ಹೊಸ ತಂತ್ರಜ್ಞಾನಗಳು ಬೆಳಕಿಗೆ ಬಂದಿದ್ರೂ ಅಳವಡಿಸಿಕೊಳ್ಳೋರು ಮಾತ್ರ ಬೆರಳೆಣಿಕೆಯಷ್ಟು. ಸಾಂಪ್ರದಾಯಿಕ ಕೃಷಿಗೆ ಜೋತು ಬೀಳೋರೆ ಹೆಚ್ಚು. ಕಬ್ಬು, ಮೆಕ್ಕೆಜೋಳದಂತಹ ಬೆಳೆಗಳನ್ನ ಬೆಳೀತಾ ಇದ್ದ ಪರಪ್ಪ ಪೂಜೇರಿಯನ್ನು ಈ ರೈತರದ್ದು ಕೂಡ ಅದೇ ಸ್ಥಿತಿ ಇತ್ತು. ಆರಕ್ಕೇರದ, ಮೂರಕ್ಕಿಳಿಯದ ಬದುಕು. 9 ಎಕರೆ ಜಮೀನಿದ್ರೂ ಸಾಲ ಮಾತ್ರ ಬೆಟ್ಟದಷ್ಟು. ಬರೋಬ್ಬರಿ 12 ಲಕ್ಷ ಸಾಲ ಇವರ ಬೆನ್ನಿಗಿತ್ತು. ಇಂತಹ ಸ್ಥಿತಿಯಲ್ಲಿದ್ದ ಅಪ್ಪನನ್ನ ಸಾಲ ಮುಕ್ತನನ್ನಾಗಿ ಮಾಡಿದ್ದೇ ಮಗ ಗೋಪಾಲ. ಅದು ಈ ಸೀಬೆ ಬೆಳೆಯ ಮೂಲಕ. ಗೋಪಾಲ ಅಷ್ಟೇನು ಓದಿದ ಹುಡುಗನಲ್ಲ. ಪಿಯುಸಿ ನಂತರ ಶಾಲೆ ಬಿಟ್ಟು ಕೃಷಿಗೆ ನಿಂತವನು. ಅಪ್ಪನ ಗೋಳು ನೋಡಲಾರದೆ ಕೃಷಿಯಲ್ಲಿ ಬದಲಾವಣೆ ತಂದು ಆ ಮೂಲಕ ಇದ್ದ ಸಾಲವನ್ನ ತೀರಿಸೋದೇ ಗುರಿಯಾಗಿತ್ತು ಗೋಪಾಲನಿಗೆ. ಇದೇ ಯೋಚನೆಯಲ್ಲಿದ್ದಾಗ ಆತನಿಗೆ ಹೊಳೆದದ್ದು ಸೀಬೆ ಕೃಷಿ. ಅದರಲ್ಲೂ ಸಾಂದ್ರ ಪದ್ಧತಿಯಲ್ಲಿ ಸಾಂಗ್ಲಿಯ ರೈತನೊಬ್ಬ ಮಾಡ್ತಾ ಇದ್ದ ಕೃಷಿಯಿಂದ ಪ್ರೇರಣೆಗೊಂಡು ಅದೇ ಮಾದರಿಯಲ್ಲಿ ಸೀಬೆ ಕೃಷಿ ಮಾಡೋಕೆ ಮುಂದಾಗ್ತಾನೆ ಗೋಪಾಲ. ಆತನ ಶ್ರಮದ ಫಲವೇ ಈ ಕಣ್ಣು ಕುಕ್ಕುವಂತಹ ತೋಟ. ಹೌದು, ಇಲ್ಲಿ ನೀವು ನೋಡ್ತಾ ಇರೋದು ಸೀಬೆ ಅಥವಾ ಪೇರಲ ಬೆಳೆ. ಇದೇನು, ಗಿಡಗಳು ಇಷ್ಟು ಚಿಕ್ಕದಾಗಿವೆ ಅನ್ನೋ ಸಂದೇಹನಾ? ಹೌದು, ಇದು ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದಂತಹ ತೋಟ. ಸಾಮಾನ್ಯ ನಾಟಿ ಪದ್ಧತಿಗಿಂತ ಅಧಿಕ ಸಂಖ್ಯೆಯ ಸಸಿಗಳನ್ನ ಇಲ್ಲಿ ನಾಟಿ ಮಾಡಲಾಗುತ್ತೆ. ಇಲ್ಲಿ ಸಾಲುಗಳ ನಡುವೆ 10 ಅಡಿ ಅಂತರವಿದ್ದರೆ ಗಿಡಗಳ ನಡುವೆ 5 ಅಡಿ ಇದೆ. ಅಂದ್ರೆ ಎಕರೆಗೆ ಅಂದಾಜು 870 ಗಿಡಗಳು. ಪ್ರಾರಂಭದಲ್ಲಿ 1/2 ಎಕರೆಯಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ತೋಟ ಮಾಡಿದ್ದ ಗೋಪಾಲ ಇಂದು 2 ಎಕರೆ 10 ಗುಂಟೆಗೆ ವಿಸ್ತರಿಸಿದ್ದಾನೆ. ನಾನು ಸೆಕೆಂಡ್ ಇಯರ್ PUC ಮುಗಿಸಿ ನಮ್ಮ ಅಪ್ಪ ಮತ್ತು ಎಲ್ಲರೂ ಕಬ್ಬು, ಬಾಳೆಗಿಡ ಇದ್ರಾಗ ಅವರು ಲಾಸ್ ಆಯ್ತು ಮತ್ತು 12 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ರು. ನಾ ಏನು ಮಾಡ್ಬೇಕು ನನಗೆ ಗೊತ್ತಾಗಲಿಲ್ಲ. ಈಗ 5 ವರ್ಷದಿಂದ ಪೆರು ಹಚ್ಚಿದನು, ನೀರು ಕಡಿಮೆ ಐತಿ ಮತ್ತು 1-4 ವರ್ಷ ಪ್ಲಾಟ್ ಐತಿ, 1-2 ವರ್ಷ ಪ್ಲಾಟ್ ಐತಿ, 1-6 ತಿಂಗಳ ಪ್ಲಾಟ್ ಐತಿ. ಪೆರು ಗಿಡ ಸಾಲಿನ ಸಾಲದ 10, ಗಿಡದ ಗಿಡದ 5, ಎಕರೆಗೆ 1100 ಗಿಡ ಕುಂತಾವು. ವರೈಟಿ ಜೀ ವಿಲಾಸ್. ಸುಮಾರು 5 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಈ ಹೊಸ ಕೃಷಿ ರೈತನಿಗೆ ಉತ್ತಮ ಆದಾಯ ತಂದುಕೊಡ್ತಾ ಇದೆ. 2 ಎಕರೆ 10 ಗುಂಟೆಯಲ್ಲಿರುವ ಈ ಸೀಬೆ ಬೆಳೆ ವಿವಿಧ ಹಂತದಲ್ಲಿದೆ. ಇಲ್ಲಿ ರೈತರು ಆಯ್ದುಕೊಂಡು ತಳಿ ಇತ್ತೀಚೆಗೆ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಜಿ ವಿಲಾಸ್. ರೈತರು ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಮಿಶ್ರ ಬೆಳೆಗಳಿಂದ ಕೂಡ ಒಳ್ಳೆಯ ಆದಾಯವನ್ನ ಗಳಿಸಿದ್ದಾರೆ. ಬೆಳ್ಳುಳ್ಳಿ ಸಿಪ್ಪೆಯಿಂದ ಗಿಡಗಳ ಬುಡಕ್ಕೆ ಹಾಕೋದು ಇವರ ಕೃಷಿಯ ವಿಶೇಷತೆಗಳಲ್ಲಿ ಒಂದು. ಡ್ರಿಪ್ ಮೂಲಕವೇ ನೀರು ಮತ್ತು ಜೀವಾಮೃತವನ್ನ ನೀಡುತ್ತಿದ್ದು ಇದರಿಂದ ಕಾಯಿಯ ಗುಣಮಟ್ಟ ಉತ್ತಮವಾಗಿದೆ ಅಂತಾರೆ ಗೋಪಾಲ. ನಾನು 5-10 ಸಾಲ ಮಾಡಿದನು, ಅದರ ಗಿಡದಿಂದ ಗಿಡ 5 ಮತ್ತು ಸಾಲಿನ ಸಾಲ 10. ಹತ್ರದಲ್ಲಿ ಮೆತ್ತು ಮಿಶ್ರ ಬೆಳೆ ತೋನನು, ತರಕಾರಿ, ಹುಳ್ಳಿ, ಬಮುಕು ಇತ್ಯಾದಿ ಎಲ್ಲ ಬೆಳೆಯನ್ನು ಅದು 5 ತಿಂಗಳಿಗೆ ಫಲ ಕೊಡೋದು. ಇದು ಪೇರು 5 ತಿಂಗಳೊಳಗೆ ಏನರ ಫಲ ತೊಗೋಬೇಕಂದು ಈಗ ಮೆಸಿಗಿಡ, ಬೆಣಸು, ಬಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಇವನ್ನೆಲ್ಲ ತಕೊಂಡನು.
ಇನ್ನೊಂದು ವಿಶೇಷ ಅಂದ್ರೆ ಈ ಬಳ್ಳುಳ್ಳಿ ಯಾಕೆ ಹಾಕ್ಯಾರಪ್ಪ ಎಲ್ಲರೂ ಅನ್ನತ್ತಾರು. ಅದರಲ್ಲಿ ನೆಲ ಮತ್ತು ಕಾರು ಐತಿ, ಇತ್ತು ನೋಡ್ರೆ ಮನೆಗೂ ಮತ್ತು ಮಾರಾಕು ಐತಿ. ಈಗ ಅದ್ರ ಈಗ ಬಂದೈತಿ ಎಲ್ಲ ಗೈಟ್ ಎಲ್ಲ ಇದೈತಿ. ಈಗ ಮಾರಾಕ ಹೋರ 30-40 ರೂಪಾಯಿ ಆದಾಯ ಬರೈತಿ, ಮೆಸರು ಬೆಳೆದಾಗ ಪೆರುದಾಗ ಬರೈತಿ. ಈಗ ಡ್ರಿಪ್ ಇನ್ನೊಂದು ಸಾಲಿನ ಸಾಲಿಗೆ 2 ಡ್ರಿಪ್ ಐತಿ ಹತ್ರದಲ್ಲಿ, ಮತ್ತು ವಾರದಾಗ 1-2 ಸಲ ನೀರು ಬಿಡ್ತೇನೆ. 2 ಸಲ ಅಂದ್ರೆ 9 ತಾಸು ನೀರು ಬಿಡ್ತೇನೆ ವಾರದಾಗ. ಮತ್ತು ಅದರಲ್ಲಿ ಗೋಮೂತ್ರ ಮಿಕ್ಸ್ ಮಾಡ್ತೇನೆ ನಾನು. ಉಚ್ಚಿ ಇವೆಲ್ಲ ಉಚ್ಚಿ ಕಡ್ಲಿಟ್ಟ ಬೆಲ್ಲ ತೈತಿ ಖಾರ ಮತ್ತು ಗುಂತಿ ಮಣ್ಣು ಒಂದು 21 ದಿವಸ ಕೊಳಿ ಹಾಕಿ ಇಟ್ಟಿನಿ ಅಂದರೆ ಜೀವಾಮೂತ್ರ ಐತಿ ಅಂತ ಅದನ್ನು ಮಿಕ್ಸ್ ಮಾಡಿ ಡ್ರಿಪ್ನಲ್ಲಿ ಬಿಟ್ಟು ಬಿಡ್ತೀನಿ. ಇದು ಎತ್ತರ ಸಂಬಂಧ ಅಂದರೆ ಮತ್ತು ಬೇರು ಕೊಳಿದಿಲ್ಲ, ಮತ್ತು ಕಾಯಿ ಜಾಸ್ತಿ ಹಿಡೀತಿ, ಮತ್ತು ರೋಗ ಬರೋದಿಲ್ಲ, ಮತ್ತು ಕಾಯಿ ಶೈನಿಂಗ್ ಬರೈತಿ. ಅತಿ ಸಾಂದ್ರ ಪದ್ಧತಿಯಲ್ಲಿ ಬಹುಮುಖ್ಯವಾದ ಅಂಶ ಅಂದ್ರೆ ಪ್ರೂನಿಂಗ್. ಇದಕ್ಕೆ ವಿಶೇಷ ಜಾಣ್ಮೆ ಬೇಕು. ಸುಮಾರು 5 ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಹೊಸ ಮಾದರಿಯ ಸೀಬೆ ಕೃಷಿ ಯುವಕನಿಗೆ ಉತ್ತಮ ಆದಾಯವನ್ನ ತಂದುಕೊಡ್ತಾ ಇದೆ. ಅಪ್ಪ ಮಾಡಿದ ಸಾಲ ತೀರಿಸಿದ ಹೆಮ್ಮೆಯ ಮಗನದ್ದು. ಅಧಿಕ ಸಾಂದ್ರ ಪದ್ಧತಿ ಇತ್ತೀಚೆಗೆ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ. ಸಾಮಾನ್ಯ ಪದ್ಧತಿಯಲ್ಲಿ ಗಿಡಗಳು ಎತ್ತರಕ್ಕೆ ಬೆಳೆದ್ರೆ ಈ ಆಧುನಿಕ ವಿಧಾನದಲ್ಲಿ ಗಿಡದ ಎತ್ತರವನ್ನ ನಿಯಂತ್ರಿಸಬೇಕಾಗುತ್ತೆ. ಗಿಡಗಳಿಗೆ ಒಂದು ಆಕಾರ ಕೊಡೋಕೆ ಟ್ರೈನಿಂಗ್ ಮತ್ತು ಪ್ರೂನಿಂಗ್ ಅತ್ಯಗತ್ಯ. ಇದಕ್ಕೆ ಸ್ವಲ್ಪ ನೈಪುಣ್ಯತೆ ಬೇಕು. ಪ್ರೂನಿಂಗ್ ಮಾಡೋದ್ರಿಂದ ನಿರಂತರವಾಗಿ ಹೂ ಬಂದು ವರ್ಷಪೂರ್ತಿ ಫಸಲನ್ನ ಪಡೆಯಬಹುದು ಅಂತಾರೆ ಗೋಪಾಲ ಪೂಜೇರಿ. ಅದಕ್ಕೆ ಚಟ್ನಿ ಅಂದ್ರೆ ಕಾಯಿ ಮತ್ತು ಮ್ಯಾಲೆ ಗಿಡ ಎತ್ತರ ಆಯ್ತು, ಅದ್ ಮತ್ತು ಏಳು ಕಡಿಮೆ ಬರಾಕಿತ್ತು. ಹಿಂಗ ಬಡ್ಡಿ ಹಚ್ಚಿ ಕ್ರಾಸ್ ಮಾಡಿನಿ. ಕ್ರಾಸ್ ಮಾಡೋದಕ್ಕೆ ಮತ್ತು ಮುಗುಳ ಎಲ್ಲ ಬತ್ತು ಕಾಯಿ ಹಿಡ್ಕೊಂಡು ಹೂವ ಮಗ್ಗಿ ತೊಂದ್ರೆ ಹೇಳ್ದೈತಿ. ಈಗ ಇದು ಗಿಡ ಇಲ್ಲೇ ಐತಿ. ಈ ಗಿಡ ಈಗ ಕಾಯಿಂದ ಗಿಡ ಮ್ಯಾಲ ಟೊಂಕಿ ಐತಿ. ಇದನ್ನ ಟೊಂಕಿ ಹಿಂಗ ಮುರಿದ್ರೆ ಮತ್ತು ಅದ್ರ ತಳಗು ಕಾಯಿ ಮತ್ತು 8-12 ಕಾಯಿ ಹೂ ಮಗ್ಗಿ ಚಲೋ ಐತಿ. ಮತ್ತೆ ಅಲ್ಲಿ ತಳಗು ಹಿಂಗ ಕಟಾವ್ ಮಾಡ್ಕೊತ ಹೋತಂದ್ರೆ 12 ನಮಗೆ ಕಾಯಿ ಕಂಟಿನ್ಯೂ ಚಲೋ ಇರ್ತೈತಿ. ಇದಕ್ಕೂ ಒಟ್ಟು ಬ್ರಾಂಚಸ್ಗೆ ಕಾಯಿ ಹೂವು ಏನೂ ಇಲ್ಲ ರೀ. ಈಗ ಅದಕ್ಕೆ ಮಾಡೋದು ತಳಗು ಇಲ್ಲಿ ಹೊಡೆದು ಬಿಟ್ಟಂದ್ರೆ ಮತ್ತೆ ಇನ್ನು ಬ್ರಾಂಚಸ್ ತೊಗೊಂಡು ಕಾಯಿ ಹೂವು ತೊಗೊಂಡ ಬರ್ತೀವಿ. ಇದು ಕಟಾವು ಮಾಡಿದಾಗ ಬ್ರಾಂಚಸ್ ಇಲ್ಲಿ ಮತ್ತು 2 ಎಕ್ಸ್ಟ್ರಾ ಬರ್ತಾವ ರೀ. ನಂತರ ಇಲ್ಲಿ ಹೂವು ಮಗ್ಗಿ ತೊಗೊಂಡು ಬರೈತಿ. ಅದು ಬ್ರಾಂಚಸ್ ಬಂದ್ಮೇಲೆ ಇದಕ್ಕೂ ಹೂವು ಮಗ್ಗಿ ತೊಗೊಂಡು ಬರೈತಿ. ಇಲ್ಲಿ ಕಟಾವು ಮಾಡಿ ಮತ್ತೆ 2 ಬ್ರಾಂಚಸ್ ಬರ್ತಾವೆ. ಆ ನಂತರ ಇಲ್ಲಿ ಹೂವು ಕಾಯಿ ತೊಗೋತಾವೆ. ನಂತರ ಕಾಯಿ ಆದ್ಮೇಲೆ ಮತ್ತೆ ಇಲ್ಲಿ ಮೇಲೆ ಕಟಾವು ಮಾಡ್ತಾವ ರೀ. ಹಿಂಗೆ ಕಟಾಬಿಡಿದಂತೆ ಮತ್ತೆ ಬ್ರಾಂಚಸ್ ತೊಗೊಂಡು ಮತ್ತೆ ಕಾಯಿ ಹೂವು ತೊಗೊಂಡು ಬರ್ತಾವೆ. ಅತಿಸಾಂದ್ರ ಪದ್ಧತಿಯ ಮೂಲ ಉದ್ದೇಶ ಎಕರೆವಾರು ಗಿಡಗಳನ್ನು ಹೆಚ್ಚಿಸುವುದು. ಆ ಮೂಲಕ ಅಧಿಕ ಇಳುವರಿಯನ್ನ ಪಡೆಯುವುದಾಗಿದೆ ಮತ್ತು ಇಲ್ಲಿ ಬೇಗನೆ ಇಳುವರಿ ಪ್ರಾರಂಭವಾಗುತ್ತೆ. ಗೋಪಾಲ ಅವರ ತೋಟದಲ್ಲಿ ವಿವಿಧ ಹಂತದ ಬೆಳೆ ಇದ್ದು ಪ್ರತಿ ಗಿಡದಿಂದ 35-40 ಕೆಜಿ ಹಣ್ಣನ್ನು ಪಡೀತಾ ಇದ್ದಾರೆ. ಪ್ರಸ್ತುತ ಪ್ರತಿದಿನ 150-200 ಕೆಜಿಯಷ್ಟು ಹಣ್ಣು ಮಾರಾಟವಾಗ್ತಾ ಇದೆ. ವರ್ಷಕ್ಕೆ ಎಕರೆಗೆ 35-38 ಟನ್ನು ಫಸಲು ಬರ್ತಾ ಇದ್ದು ಖರ್ಚು ತೆಗೆದು ಅಂದಾಜು 10 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೀಬೆ ಸಸಿಗಳ ಮಾರಾಟದಿಂದಲೂ ಉಪ ಆದಾಯ ಗಳಿಸ್ತಾ ಇದ್ದಾರೆ ಗೋಪಾಲ ಪೂಜೇರಿ. ಇದು ಕಾಯಿ ಒಂದು ಕಾಯಿ ಸೈಜು 400-700 ಗ್ರಾಮ್ ತನಕ ಒಂದೊಂದು ಕಾಯಿ ಬರ್ತೈತಿ. ಕೆಜಿಗೆ 2 ಕಾಯಿ ಲಾಸ್ಟು, 2-3 ಕಾಯಿ. ಮತ್ತು ವ್ಯಾಪಾರಸ್ ಮತ್ತು ಅವರು ನಮ್ಮಲ್ಲಿ ಬಂದು ಅವರೇ ಬಂದು ಹೊರ್ಕೊಂಡು ಕಟಾವು ಮಾಡ್ಕೊಂಡು ಅವರು ಒಂದು ಐತಾರು 40 ರೂಪಾಯಿ ಕೆಜಿ ಕೊಡ್ತೇವೆ ನಾವು ಡೈಲಿ. ಒಟ್ಟು 1.5-2 ಗಂಟೆ ಡೈಲಿ ತೆಗಿತೇವೆ ಕಾಯಿ. ಒಂದು ಗಿಡಕ್ಕೆ ಇಳುವರಿ ಇಲ್ಲ ಅಂದ್ರೆ ಒಂದು 45-50 ಕೆಜಿ ತನಕ ಬರ್ತೈತಿ ವರ್ಷಕ್ಕೆ. ಎಕರೆದಲ್ಲಿ ನಾನು 37-38 ವರ್ಷಕ್ಕೆ ಇಳುವರಿ ತೆಗಿತೇನೆ. ಅದರಲ್ಲಿ
ಖರ್ಚು ಪರ್ಚಲ್ ತಗರು ಒಂದು ಇಳುವರಿ ಮೂವತ್ತು ತೋಟದಿಂದ ಇಳುವರಿ ಆತಂದ್ರೆ 14 ಲಕ್ಷ ರೂಪಾಯಿ ಇಳುವರಿ ಐತಿ. ಅದರಲ್ಲಿ ಒಂದು ಈ ಕುಯಿಲಾರ್ದು ಮತ್ತು ಕಟ್ಟಿಂಗು ಆಳು ಕಸ ತೆಗೆಯೋದು ಡ್ರಿಪ್ಪು ಈ ಗೊಬ್ಬರ ಕೊಳಿ ಗೊಬ್ಬರ ಮತ್ತು ಸಸ್ಯೋದು ಮತ್ತೆಲ್ಲ ಇವನ್ನೆಲ್ಲ ಹಿಡಿದ್ರೂ ಒಂದು 5-6 ಲಕ್ಷ ರೂಪಾಯಿ ಖರ್ಚು ತೆಗೆದ್ರು ಒಂದು 10 ಲಕ್ಷ ರೂಪಾಯಿ ಉಳಿತೈತಿ. ಮತ್ತು ನಮ್ಮ ಅಪ್ಪಾರವರು ಬರೀ ಸಾಲ ಮಾಡ್ಕೊಂಡು ಇದ್ದರು, ಅವರು ಕೃಷಿ ಇದರಲ್ಲಿ ಅದರವರು ಒಂದು 12-13 ಲಕ್ಷ ರೂಪಾಯಿ ಸಾಲ ಆಗಿತ್ತು. ಅದರಲ್ಲಿ ನಾ ಪೇರು ಎಲ್ಲ ಹೆಚ್ಚಿ ಈಗ ಫುಲ್ ಇನ್ಕಮ್ ಮಾಡಿ ಆದಾಯ ಇಲ್ಲೇ ಇದ್ದೇನೆ ಈಗ. ಗೋಪಾಲ ಪೂಜೇರಿ ಕೇವಲ 23 ವರ್ಷದ ಯುವಕ. ಇಂತಹ ಸಣ್ಣ ವಯಸ್ಸಿನಲ್ಲೇ ಸಾಂಪ್ರದಾಯಿಕ ಕೃಷಿಗೆ ಹೊಸ ರೂಪ ನೀಡಿ ತಂದೆ ಮಾಡಿದ ಸುಮಾರು 12 ಲಕ್ಷ ಸಾಲವನ್ನು ತೀರಿಸಿದ್ದಾನೆ. ತೋಟಗಾರಿಕೆ ಕ್ಷೇತ್ರದಲ್ಲಿ ಸಾಧನೆಗೈದ ಈತನಿಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಟ್ಟ ಕೂಡ ದೊರೆತಿದೆ. ಒಟ್ಟಾರೆ ಮನಸ್ಸಿದ್ದರೆ ಮಾರ್ಗ ಅನ್ನೋ ಹಾಗೆ ಯಾವುದೂ ಅಸಾಧ್ಯವಲ್ಲ ಅನ್ನೋದನ್ನ ತೋರಿಸಿಕೊಟ್ಟ ಈತನ ಕೃಷಿ ರಾಜ್ಯಕ್ಕೆ ಮಾದರಿ. ವಾಣಿಜ್ಯ ಹೈನುಗಾರಿಕೆ ಅನ್ನೋದು ಇಂದು ಪೂರ್ಣ ಪ್ರಮಾಣದ ಉದ್ಯಮವಾಗಿ ಹೊರಹೊಮ್ಮಿದೆ. ಅಧಿಕ ಹಾಲು ಉತ್ಪಾದನಾ ಗುಣವಿರುವ ಮಿಶ್ರ ಜಾತಿ ಹಸುಗಳನ್ನ ಬಹಳಷ್ಟು ಜನ ಸಾಕಣೆ ಮಾಡುತ್ತಿದ್ದಾರೆ. ಈ ಹೈನುಗಾರಿಕೆಯಲ್ಲಿ ಮೊದಲ ಹೆಜ್ಜೆಯಾಗಿ ಉತ್ತಮ ರಾಸುಗಳನ್ನ ಆಯ್ಕೆ ಮಾಡೋದು ಬಹುಮುಖ್ಯ. ಎಷ್ಟೋ ಸಲ ರೈತ ಇದರಲ್ಲಿ ಮೋಸ ಹೋಗೋದುಂಟು. ಹೀಗಾಗಿ ಮಿಶ್ರ ಜಾತಿ ಹಸುಗಳನ್ನ ಕೊಳ್ಳುವಾಗ ರೈತರು ಕೆಲವು ಅಂಶಗಳನ್ನ ತಪ್ಪದೇ ಗಮನಿಸಬೇಕು. ರೈತ ಬಾಂಧವರೇ, ಹಸುಗಳನ್ನ ಆಯ್ಕೆ ಮಾಡುವಾಗ ದಿನವಿಡೀ ಎಷ್ಟು ಹಾಲು ಉತ್ಪಾದಿಸುವ ಹಸುವನ್ನ ಆಯ್ಕೆ ಮಾಡಬೇಕು ಎಂಬುದನ್ನ ಪ್ರಪ್ರಥಮವಾಗಿ ನಿಶ್ಚಯಿಸಿ. ಯಾವುದಾದರೊಂದು ಹಸುವನ್ನ ಆಯ್ಕೆ ಮಾಡಿದರೆ ಪ್ರಯೋಜನ ಇಲ್ಲ, ಇದರಿಂದ ಕಷ್ಟ ನಷ್ಟಗಳು ಉಂಟಾಗುವ ಸಂಭವವೇ ಹೆಚ್ಚು. ಹಸುಗಳನ್ನ ಖರೀದಿಸುವಾಗ ಅವಸರ ಮಾಡಬೇಡಿ, ಸೂಕ್ಷ್ಮವಾಗಿ ನೋಡಿ. ವಂಶಾವಳಿ ಬಗ್ಗೆ ಇರುವ ದಾಖಲೆಗಳನ್ನ ಗಣನೆಗೆ ತೆಗೆದುಕೊಂಡು ಹಾಲು ಕರೆದು ಆ ಹಸುವಿನ ಬಗ್ಗೆ ಚರ್ಚಿಸಿ ಆನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ. ಮೊದಲನೆಯದಾಗಿ ಹಸುಗಳನ್ನ ಖರೀದಿಸುವಾಗ 2ನೇ ಅಥವಾ 3ನೇ ಸೂಲಿನಲ್ಲಿರುವುದು ಮುಖ್ಯ. 3ನೇ ಸೂಲಕ್ಕಿಂತ ಹೆಚ್ಚಿನ ಸೂಲದಲ್ಲಿರುವ ಹಸುಗಳನ್ನ ಖರೀದಿಸಬಾರದು. ಯಾಕೆಂದ್ರೆ 2ನೇ ಹಾಗೂ 3ನೇ ಸೂಲಿನಲ್ಲಿ ಗರಿಷ್ಠ ಪ್ರಮಾಣದ ಹಾಲನ್ನ ನಿರೀಕ್ಷಿಸಬಹುದಾಗಿದೆ. ಆದ್ದರಿಂದ ಹಸುಗಳನ್ನ ಖರೀದಿಸುವಾಗ ಅವುಗಳ ವಯಸ್ಸು 4ರಿಂದ 5 ವರ್ಷದೊಳಗಿರುವುದನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚು ಹಾಲು ಕೊಡುವ ಹಸುಗಳು ಸೌಮ್ಯ ಸ್ವಭಾವ ಹೊಂದಿರ್ತವೆ. ದೇಹದ ಮೇಲಿನ ಕೂದಲು ನಯವಾಗಿರಬೇಕು ಮತ್ತು ಹೊಳಪಿನಿಂದ ಕೂಡಿರಬೇಕು. ಇದು ಹಸುಗಳನ್ನ ಉತ್ತಮ ರೀತಿಯಲ್ಲಿ ಪಾಲನೆ ಮಾಡಿರುವುದನ್ನ ಮತ್ತು ಯಾವುದೇ ಪೋಷಕಾಂಶಗಳ ಕೊರತೆ ಇಲ್ಲದಿರುವುದನ್ನ ಸೂಚಿಸುತ್ತದೆ. ಹೆಚ್ಚು ಹಾಲು ಕೊಡುವ ಹಸುಗಳು ಕಾಂತಿಯುತವಾದ ಚುರುಕಾದ ಕಣ್ಣುಗಳನ್ನು ಹೊಂದಿರುತ್ತವೆ ಹಾಗೂ ಮೂಗಿನ ಹೊಳ್ಳೆಗಳು ವಿಶಾಲವಾಗಿರುತ್ತವೆ. ಎದೆ ಮತ್ತು ಹೊಟ್ಟೆಯ ಭಾಗ ದೊಡ್ಡದಾಗಿದ್ದು ವಿಶಾಲವಾಗಿರಬೇಕು. ಇನ್ನು ಕೆಚ್ಚಲಿನ ವಿಷಯಕ್ಕೆ ಬಂದ್ರೆ ಕೆಚ್ಚಲಿನ ಬಳಿ ಅಂಕುಡೊಂಕಾದ ಸಾಕಷ್ಟು ರಕ್ತನಾಳಗಳಿದ್ದು ಅವು ಎದ್ದು ಕಾಣುವಂತಿರಬೇಕು. ಇಂಥ ಹಸುಗಳಿಂದ ಹೆಚ್ಚು ಹಾಲಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಕೆಚ್ಚಲು ದೊಡ್ಡದಾಗಿದ್ದು ಮೃದುವಾಗಿರಬೇಕು ಮತ್ತು ಮೊಲೆ ತೊಟ್ಟುಗಳು ಕೂಡ ಮೃದುವಾಗಿದ್ದು ಯಾವುದೇ ಗಂಟುಗಳನ್ನ ಹೊಂದಿರಬಾರದು. ಹೀಗೆ ಅಂಗೈಯನ್ನ ತೊಟ್ಟುಗಳ ಕೆಳಗೆ ಇಟ್ಟಾಗ ಎಲ್ಲಾ ತೊಟ್ಟುಗಳು ಅಂಗೈಗೆ ಸೋಕುವಂತಿರಬೇಕು ಮತ್ತು ಮೊಲೆ ತೊಟ್ಟುಗಳು ಉದ್ದವಾಗಿರಬೇಕು. ಚಪ್ಪೆಯ ಮೇಲ್ಭಾಗ ಕಡಿಮೆ ಇಳಿಜಾರಿನಿಂದ ಕೂಡಿದ್ದು ವಿಶಾಲವಾಗಿರಬೇಕು. ಹಸುವನ್ನ ಹಿಂಭಾಗದಿಂದ ನೋಡಿದಾಗ ಹಿಂಗಾಲುಗಳ ನಡುವಿನ ಅಂತರ ಹೆಚ್ಚಿರಬೇಕು. ದೊಡ್ಡದಾದ ಕೆಚ್ಚಲು ಇರುವುದನ್ನ ಗುರುತಿಸಿಕೊಳ್ಳಿ. ಹಿಂಗಾಲುಗಳು ನೇರವಾಗಿದ್ದು ಕೆಚ್ಚಲಿನ ಭಾಗ ಇಂಗ್ಲಿಷ್ನ ವಿ ಆಕಾರ ತಿರುಚಿದಂತೆ ಕಾಣುತ್ತದೆ. ಹಲ್ಲುಗಳು ಚೂಪಾಗಿರದೆ ಒಂದೇ ಸಮನಾಗಿರಬೇಕು. ಕರು ಹಾಕಿದ ಹಸುವನ್ನ ಖರೀದಿಸುವಾಗ ಸಾಮಾನ್ಯವಾಗಿ ಕರು ಹಾಕಿದ 2ನೇ ವಾರದಿಂದ 4ನೇ ವಾರದೊಳಗೆ ಇರುವ ಹಸುಗಳನ್ನ ಖರೀದಿಸುವುದು ಒಳ್ಳೆಯದು.
ಇದರಿಂದ ಕರುವಿನ ಜನನ ಸರಿಯಾಗಿ ಆಗಿದೆ, ಯಾವುದೇ ಗರ್ಭಪಾತ ಆಗಿಲ್ಲ ಹಾಗೂ ಮುಂದೆ ಸಂತಾನೋತ್ಪತ್ತಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವುದು ಖಾತ್ರಿಯಾಗುತ್ತದೆ. ಹಸುವನ್ನ ಖರೀದಿಸುವಾಗ ಇನ್ನೊಂದು ಮುಖ್ಯವಾಗಿ ಗಮನದಲ್ಲಿಡಬೇಕಾದ ಅಂಶವೆಂದರೆ ಹಾಲಿನ ಇಳುವರಿಯನ್ನ ತಿಳಿದುಕೊಳ್ಳುವುದು. ರೈತರು ಹಸುವನ್ನ ಖರೀದಿಸಲು ಹೋದಾಗ 3 ಬಾರಿ ಹಾಲು ಕರೆಯಲು ತಿಳಿಸಿ. ಅದರಲ್ಲಿ 2ನೇ ಮತ್ತು 3ನೇ ಬಾರಿ ಹಿಂಡಿದ ಹಾಲಿನ ಸರಾಸರಿಯನ್ನು ತೆಗೆದುಕೊಂಡ್ರೆ ಅದುವೇ ಆ ರಾಸುವಿನ ಸರಾಸರಿ ಹಾಲಿನ ಇಳುವರಿಯಾಗಿರುತ್ತದೆ. ಹೀಗೆ ರೈತರು ಹಸುಗಳನ್ನು ಖರೀದಿಸುವ ಮುಂಚೆ ಈ ಅಂಶಗಳ ಕಡೆ ಹೆಚ್ಚು ಗಮನ ಕೊಟ್ಟಲ್ಲಿ ಹೈನುಗಾರಿಕೆಯನ್ನ ಲಾಭದಾಯಕವನ್ನಾಗಿ ಮಾಡಿಕೊಳ್ಳಬಹುದು. ಕಳೆದ 14 ವರ್ಷದಿಂದ ಕೂಡ ನೈಸರ್ಗಿಕ ಕೃಷಿನೇ ಮಾಡ್ತಾ ಇರೋದು. ನಮ್ಮ ಬೆಳೆಗಳನ್ನು ಅಡಿಕೆ ಇದೆ, ಅಡಿಕೆನ ನಾವಿವಾಗ ಅದನ್ನು ಮೂಲವಾಗಿ ಮಳೆ ಆಶ್ರಿತದಲ್ಲಿ ಬೆಳಿಬೋದು ಅಡಿಕೆನ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮ್ಮ ಈ ನೈಸರ್ಗಿಕ ಕೃಷಿಯಲ್ಲಿ ಪಾಳೆಕರ್ಜಿಯವರು ಮಳೆ ನೀರನ್ನ ಹೇಗೆ ಕೊಡೋದು ಮಾಡೋದು, ಹೇಗೆ ನೀರನ್ನು ಇವಾಗ ಕೊಡ್ತಿರೋವಂಥ ನೀರನ್ನು ಪ್ರಮಾಣವನ್ನು 10% ಇಳಿಸ್ಬೋದು ಅನ್ನೋದನ್ನು ತುಂಬ ವಿವರವಾಗಿ ನಮಗೆ ತಿಳಿ ಹೇಳ್ತಾರೆ. ಅವನ್ನೆಲ್ಲ ನಾವು ಮಾಡಿದ ಮೇಲೆ ಇವಾಗ ನಾವು ಕಂಡ್ಕೊಂಡಿರೋದೇನು ಅಂದರೆ, ನನ್ನ ತೋಟದಲ್ಲೇ ನಾನು ಬಕೆಟ್ಗಳಲ್ಲಿ ಅಡಿಕೆ ಗಿಡಕ್ಕೆ ನೀರು ಹಾಕ್ತೀನಿ. ನಾವು ಇಳುವರಿ ಬಗ್ಗೆ ಗಮನ ಕೊಡೋದಕ್ಕಿಂತ ನಾನೇನು ವೈಯಕ್ತಿಕವಾಗಿ ಕೊಡ್ತಾ ಇದ್ದೀನಿ ಅಂದರೆ ಅದು ಮಳೆ ಆಶ್ರಿತ ಮಾಡ್ಬೋದು ಅಂತ. ಕಾರಣ ಹೋದ ವರ್ಷ ಮಳೆ ಬರೆದೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 3 ಲಕ್ಷ ತೆಂಗಿನ ಮರಗಳು ಪೂರ್ತಿ ಒಣಗೋದು. ಹಾಗಾಗಿ ಇನ್ನು ಅಡಿಕೆ ಗಿಡ ಇನ್ನೆಷ್ಟು ಲಕ್ಷ ಲಕ್ಷಗಳು ಹೋಗಿರ್ಬೋದು ಅನ್ನೋದು ತಮಗೆ ಮನನ ಆಗೇ ಆಗುತ್ತೆ. ತೋಟಗಾರಿಕೆ ಮಾಡುವಂಥ ರೈತರು ಯಾವತ್ತೂ ಅವರು ಕೆಲಸಕ್ಕೆ ಹೋಗಿರಲ್ಲ, ಅವರು ಒಣ ಬೇಸಾಯ ಮಾಡೋ ಥರ ಅವ್ರು ಹೋಗಿರಲ್ಲ. ಹಾಗಾಗಿ ಇದ್ದಕ್ಕಿದ್ದಂಗೆ ಅವ್ರಿಗಿರೋಂಥ ಆ ಒಂದೇ ಆದಾಯ ಕೂಡ ಒಣಗೋಗ್ಬಿಟ್ಟಾಗ, ಆಗಲೇ ಕೊಳವೆ ಬಾವಿಗಳನ್ನ ಕೊರೆದು ಅವ್ರು ಸಾಕಷ್ಟು ಸಮಸ್ಯೆಯಲ್ಲಿ ಆಗಲೇ ಇರೋದ್ರಿಂದ ಅವರಿಗೆ ಪರ್ಯಾಯ ಏನು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆಗ ಮತ್ತೆ ಎರಡನೇದಾಗಿ ನೀರಿನ ಅಂತರ್ಜಲ ಸಾಕಷ್ಟು ಪ್ರಮಾಣ ಇಳಿದೋಗಿರೋದ್ರಿಂದ ಇವತ್ತು ಅದನ್ನು ಮರುಪೂರ್ಣ ಮಾಡೋಕ್ಕಿರೋದು ಒಂದೇ ದಾರಿ ಅಂದರೆ ನಮ್ಮ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಒಂದು ನೀರನ್ನ ಮರುಪೂರ್ಣ ಮಾಡೋದು. ಎರಡನೇದು ಅತಿ ಅಲ್ಪ ನೀರನ್ನ ನಾವು ತೆಗೆಯೋದ್ರಿಂದ ಭೂಮಿಯಿಂದ ಈ ನೀರಿನ ಸೆಳೆಗಳು ಮುಂದೆ ಹೋಗಿ ಸಾಕಷ್ಟು ರೈತರಿಗೆ ನೀರು ಒದಿಸೋವಂಥ ಒಂದು ವ್ಯವಸ್ಥೆ ಆಗುತ್ತೆ. ಇದನ್ನು ಎಲ್ಲರೂ ಮನಗಣಬೇಕು. ಮೊದಲನೇದ ನಾವು ಮನಗಣಬೇಕಾಗಿರೋದು ನೀರನ್ನ ಹೇಗೆ ಕೊಡೋದು ಅಂತ. ನಮ್ಮ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಯಾರು ಕಡಿಮೆ ನೀರಿದೆಯೋ ಅವನು ಕೋಟ್ಯಾಧೀಶ್ವರ, ಯಾರು ಹೆಚ್ಚು ನೀರಿದೆಯೋ ಅವನು ಕೋತಿ ಆಡ್ದಂಗೆ ಆಡಬೇಕಾಗತ್ತೆ ಅನ್ನೋದನ್ನು ಒಂದು ಕಾಣ್ತಾ ಇದ್ದೀವಿ ನಾವು. ಕಾರಣ ಯಾಕೆಂದರೆ ನೀವು ನೋಡೋದಂದ್ರೆ ಸಾಕಷ್ಟು ನೈಸರ್ಗಿಕ ಕೃಷಿ ಮಾಡಿ ತುಂಬ ಯಶಸ್ಸಾಗಿರುವಂಥ ರೈತರೆಲ್ಲ ಅತೀ ಕಡಿಮೆ ನೀರು ಬಳಸ್ತಾ ಇದ್ದಾರೆ. ಅತಿ ಹೆಚ್ಚು ನೀರು ಬೇರೆ ಪದ್ಧತಿಗಳೆಲ್ಲ ಮಾಡಿ ಬಳಸ್ತಾ ಇರೋವಂಥವ್ರು ನಾನು ನೀವು ನೋಡೋದ್ರೆ ಕೊಳೆ ರೋಗ ಇರ್ಬೋದು, ಬೂದು ರೋಗ ಇರ್ಬೋದು, ಎಲೆ ಸೊರಗು ರೋಗ ಇರ್ಬೋದು, ಈ ರೀತಿ ನಾನಾ ರೋಗಗಳಿಗೆ ತುತ್ತಾಗಿ ರೈತರು ತುಂಬ ಸಮಸ್ಯೆಯಲ್ಲಿದ್ದಾರೆ. ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿದೆ, ಇದು ಗ್ರಾಹಕರು ಕೂಡ ಅತಿ ಮುಖ್ಯವಾಗಿ ಬೇಕಾಗಿದೆ. ಏನದು ಬೇಕಾಗಿದೆ ಅಂದರೆ, ನಮ್ಮ ಕೃಷಿಯಲ್ಲಿ ಯಾವ ಬೆಳೆಗೂ ರೋಗಗಳು ಬರೋದಿಲ್ಲ, ಆಮೇಲೆ ಇಳುವರಿನೂ ಹೆಚ್ಚಿದೆ, ರುಚಿ ತುಂಬ ಚೆನ್ನಾಗಿದೆ, ಯಾವ ರೋಗಗ್ರಸ್ತನೂ ಇಲ್ಲ ಅವು ಗಿಡಗಳು. ಸೊ ಇದೇನು ತೋರಿಸ್ತಾ ಇದೆ ಅಂದರೆ, ನಮಗೆ ಅತಿ ಗಟ್ಟಿಯಾದ ಆಹಾರನ ನಾವು ಸೇವಿಸ್ತಾ ಇದ್ದೀವಿ. ರೋಗಮುಕ್ತ ಆಹಾರ ನಾವು ಸೇವಿಸ್ತಾ ಇರೋವಾಗ ಏನಾಗ್ತದೆ, ನಮ್ಮ ಶರೀರದಲ್ಲೂ ರೋಗಮುಕ್ತ ಆ ಒಂದು ಇದು ಹೆಚ್ಚಾಗಿ ನಾವು ರೋಗಮುಕ್ತರಾಗಿ ಬದುಕ್ಬೋದಾಗುತ್ತೆ. ಇದಿಷ್ಟನ್ನ ಮತ್ತು ಅತಿ ಅಲ್ಪ ಖರ್ಚು, ಶೂನ್ಯ ಮಂಡಳ ನೈಸಿ ಕೃಷಿ ಅಂದರೆ ಅತಿ ಅಲ್ಪ ಖರ್ಚಲ್ಲಿ ಆಗುವಂಥ ಒಂದು ಕೃಷಿ ಪದ್ಧತಿ ಇದೆ. ಇದೆಲ್ಲ ರೈತರು ಅಳವಡಿಸ್ಕೊಬೇಕು. ಗ್ರಾಹಕರು ಈ ಆಹಾರದ ಬಗ್ಗೆ ಖಂಡಿತ 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 ತುಂಬ ಬೇಡಿಕೆ ಮಾಡಿ ತಾವು ಇದನ್ನು ತಗೊಂಡು ಸೇವಿಸಬೇಕು ಅಂತ ನಾನು ಮನವಿ ಮಾಡಿಕೊಂಡು ಮಾತು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.